ಆ ಪರಂಪರೆಗೆ ಅಧೀನಿಸಿಗೆ ದ್ರೋಹ ಮಾಡ್ತಾ ಇದ್ದೀ. ಈ ಎಚ್ಚರ ಋಷಿಭ್ಯ ಆಯಿತು. ಅಷ್ಟೆಲ್ಲ ಪರಂಪರೆಯಿಂದ ಬಂತು. ಅದಕ್ಕೋಸ್ಕರ ವೇದ ಪರಂಪರೆ ನಮ್ಮ ತನಕ ಬಂದದ್ದು ಆ ಋಷಿಗಳ ಪರಂಪರೆಯಿಂದ. ಅದಕ್ಕೋಸ್ಕರ ಅವರು ಹೇಳ್ತಾರೆ, ಬರೇ ಅಷ್ಟೇ ಅಲ್ಲ, ವೇದದಲ್ಲಿ ಪ್ರತಿಪಾದ್ಯರಾದ ಎಲ್ಲ ದೇವತೆಗಳು ಎಲ್ಲ ಪಿತೃಗಳು ನಮೋ ದೇವೇಭ್ಯ ಸ್ವಧಾ ಪಿತೃಭ್ಯ. ಇದು ಹಿಂದಿನಿಂದ ಬಂದಿದೆ, ಅದನ್ನೇ ಹೋಗ್ತಾರೆ. ಅದರ ನಂತರ ಕೊನೆಗೆ ಹೇಳ್ತಾರೆ ನೋಡಿ, ಭೂರ್ಭುವಸ್ಸು ಅಶ್ಚಂದ ಓಂ. ಅದು ಭೂರ್ಭುವಸ್ಸು ಅನ್ನೋದಕ್ಕೆ ಅರ್ಥ ಗೊತ್ತಾಗಿದೆ, ಓಂ ಅಂದರೆ ಅರ್ಥ ಏನು ಅಂತ ಗೊತ್ತಾಗಿದೆ. ಸುಮಾರು ಒಂದು ಮೂರ್ನಾಲ್ಕು ಬಗೆಯ ಅರ್ಥ ಹೇಳಿದೆ, ಇನ್ನು ನಾನು ಮತ್ತೆ ಹೇಳಿಕ್ಕೆ ಹೋಗೋಣ, ಯಾಕೆಂದ್ರೆ ನಮಗೆ ಮುಂದೆ ಹೋಗಬೇಕಲ್ಲ ಉಪನಿಷತ್ತು. ಅದರಿಂದ ಅದನ್ನು ಓಂಕಾರದಲ್ಲಿ ಕೂತ್ಬಿಟ್ರೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಭಯಾನಕ. ಆಯಿತು, ಅದ್ರ ಮಧ್ಯೆ ಒಂದು ಶಬ್ದ ಸಿ ಹಿಂದೆ ಭೂರ್ಭುವಸ್ವ ಅನ್ನಂ ಓಂ, ಭೂರ್ಭುವಸ್ವ ಮಹಾ ಓಂ. ಈಗ ಭೂರ್ಭುವಸ್ವ ಛಂದ ಓಂ, ಯಾವುದು ಭೂರ್ಭುವಸ್ವ ಅನ್ನುವ ಮೂರು ವ್ಯಾಹತಿಗಳಿಂದ ಪ್ರತಿಪಾದ್ಯನಾದ ಭಗವಂತನೋ, ಯಾವನು ಓಂಕಾರ ಪ್ರತಿಪಾದ್ಯನಾದ ಭಗವಂತನೋ ಅವನು ಛಂದ. ಅಂದರೆ ಚಂದ ಅಂದ್ರೆ ಚಂದ ಇದ್ದಾನೆ ಅಂತ ಅರ್ಥ. ಅದು ಹೌದು, ಆದರೆ ಚಂದ ಅಂದರೆ ಚಂದ ಇದ್ದಾನೆ ಅಂತ ಅರ್ಥ ಅಲ್ಲ. ಛಂದ ಅಂತಂದರೆ ಎರಡರ್ಥ. ಒಂದು, ಭಗವಂತ ಸ್ವಚ್ಛಂದ ಅಂದರೆ ಅವನು ತನ್ನ ಇಚ್ಛೆಯಂತೆ ತಾನು ನಡೆಯುವವನು, ಇನ್ನೊಬ್ಬರ ಇಚ್ಛೆಯಂತೆ ಕುಣಿಯುವವನಲ್ಲ. ಛಂದ ಅಂದರೆ ಸತ್ಯ ಸಂಕಲ್ಪ ಇಚ್ಛಾರೂಪ. ಮತ್ತು ಛಂದ ಎಲ್ಲ ವೇದ ಮಂತ್ರಗಳಿಂದ ಪ್ರತಿಪಾದ್ಯ. ಅದರಿಂದ ಎಲ್ಲ ಛಂದಸ್ಸುಗಳು ಅವನನ್ನೇ ಕೊಂಡಾಡುವುದಾದ್ರಿಂದ ಅವನೇ ನಿಜವಾದ, ಅವನನ್ನೇ ಛಂದ ಮುಚ್ಚಿಟ್ಟದ್ದು ವೇದಗಳು. ಹಾಗಾಗಿ ಸಮಸ್ತ ವೇದ ಪ್ರತಿಪಾದ್ಯರಾದ್ದರಿಂದ ವ್ಯಾಹೃತಿ ಪ್ರತಿಪಾದ್ಯನಾದ ಅವನೇ ಸಮಸ್ತ ವೇದ ಪ್ರತಿಪಾದ್ಯ, ಅದನ್ನು ಅವನೇ ಛಂದ. ಇಷ್ಟೆಲ್ಲ ವೇದಗಳ ಬಗ್ಗೆ ವ್ಯಾಹೃತಿಗಳ ಬಗ್ಗೆ ಓಂಕಾರದ ಬಗ್ಗೆ ಹೇಳಿದರು. ಆಮೇಲೆ ಹೇಳ್ತಾರೆ, ನಮೋ ಬ್ರಹ್ಮಣೇ ಧಾರಣನ್ನೇ ಅಸ್ತು ಅನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಸ್ತುತಂ ಆಚೋಧ್ವಂ ಅಮಮಾಮುಷ್ಯ ಓಂ. ಇದು ಒಂದು ಅನುವಾದ ಮೂಲೆ, ಒಂದು ಅನುವಾದ ಇಷ್ಟ ಹೇಳ್ತಾರೆ. ನಮೋ ಬ್ರಹ್ಮಣೇ, ಬ್ರಹ್ಮ ಅಂದರೆ ವೇದ ಪುರುಷನಿಗೆ ನಮಸ್ಕಾರ, ವೇದ ವೈದ್ಯನಿಗೆ ನಮಸ್ಕಾರ. ಅಂದರೆ ವೇದವೈದ್ಯನಾದ ಭಗವಂತ ನಾರಾಯಣ ವೇದವೈದ್ಯ. ಅದು ನಾರಾಯಣನ ಮೊದಲು ಉಪದೇಶ ಪಡೆದವರು, ವೇದದ ಅಭಿಮಾನಿಗಳು, ವೇದ ನಿಯಾಮಕರು, ನಮಗೆ ವೇದದ ಪರಂಪರೆಯನ್ನು ಕೊಟ್ಟವರು ಬ್ರಹ್ಮವಾಯುಗಳು. ಅವರು ನಮೋ ಬ್ರಹ್ಮಣೆ, ಯಾಕೆ ನಮೋ ಬ್ರಹ್ಮಣೆ, ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಬ್ರಹ್ಮವಾಯುಗಳು. ಆಮೇಲೆ ವೇದ ಮಾಲಿನಿಯರು ಯಾರು, ಬ್ರಹ್ಮ ಅಂದರೆ ಲಕ್ಷ್ಮಿ ಸರಸ್ವತಿ ಭಾರತಿ. ಇಷ್ಟು ಜನರು ನಮೋ ಬ್ರಹ್ಮಣೆ, ನಾರಾಯಣನಿಗೆ ನಮಸ್ಕಾರ, ಲಕ್ಷ್ಮಿಗೆ ನಮಸ್ಕಾರ, ಬ್ರಹ್ಮವಾಯುಗಳಿಗೆ ನಮಸ್ಕಾರ, ಸರಸ್ವತಿಗೆ ನಮಸ್ಕಾರ, ಭಾರತಿಗೆ ನಮಸ್ಕಾರ. ಇಷ್ಟು ನಮಸ್ಕಾರ ಆಯಿತು. ಆಮೇಲೆ ವೇದದ ಅವಾಂತರ ಅಭಿಮಾನಿಗಳಿದ್ದಾರೆ, ಬ್ರಹ್ಮ ಅಂದರೆ ಋಗ್ವೇದಕ್ಕೆ ಇಂದ್ರ, ಯಜುರ್ವೇದಕ್ಕೆ ಋಗ್ವೇದಕ್ಕೆ ಇಂದ್ರ ಮತ್ತು ಅಗ್ನಿ, ಯಜುರ್ವೇದಕ್ಕೆ ವಾಯು ಮತ್ತು ಸೂರ್ಯ, ಸಾಮವೇದಕ್ಕೆ ಚಂದ್ರ, ಇವರೆಲ್ಲರೂ ಬ್ರಹ್ಮಣೆ. ವೇದ ಪರಂಪರೆಯನ್ನು ಉಳಿಸಿಕೊಂಡು ಬಂದ ಎಲ್ಲ ಹಿರಿಯರಿಗೆ ನಮಸ್ಕಾರ. ಯಾಕೆ, ಏನು ಅವರು ಪ್ರಾರ್ಥನೆ, ಧಾರಣಂ ಮೇ ಅಸ್ತು, ನನಗೆ ವೇದ ಮಂತ್ರ ಅರ್ಥ ಆಗಲಿ, ಅರ್ಥ ಆಗಿ ಅರ್ಥ ನೆನಪುಲಿಯಲಿ, ಇದು ಪ್ರಾರ್ಥನೆ. ಧಾರಣೆ ಅಂದರೆ ಅದನ್ನು ಗ್ರಹಣ ಮಾಡಿ ನೆನಪಿಟ್ಟುಕೊಳ್ಳುವುದು ಧಾರಣೆ. ಧಾರಣೆ ಅಂದರೆ ಅದು ನನ್ನ ತಲೆಯಲ್ಲಿ ಧಾರಣೆ ಆಗಬೇಕು, ನಿಲ್ಲಬೇಕು. ಹಾಗಾಗಿ ವೇದ ಮಂತ್ರಗಳು ನನಗೆ ಅರ್ಥವಾಗಲಿ, ಅರ್ಥವಾಗಿ ಆ ವೇದ ಮಂತ್ರಾರ್ಥ ನನ್ನ ತಲೆಯಲ್ಲಿ ಉಳಿಯಲಿ, ಉಳಿಯುವಂತೆ ಮಾಡಿ, ಅದಕ್ಕೋಸ್ಕರ ನಮಸ್ಕಾರ. ನಮೋ ಬ್ರಹ್ಮಣೇ ಧಾರಣಮ್ಮೆ ಅಸ್ತು. ಅದರ ಮುಂಚೆ ಅನಿರಾಕರಣಂ ಧಾರಯಿತಾ ಭೂಯಾಸಂ, ನಾನು ಧಾರಯಿತಾ ಭೂಯಾಸಂ, ಸಮಸ್ತ ವೇದಗಳನ್ನು ಆ ವೇದದ ಮಂತ್ರಗಳು ನನ್ನಲ್ಲಿ ಉಳಿಬೇಕು. ಯಾಕೆಂದರೆ ಈಗ ಎಲ್ಲ ಇದೆ, ಎಲ್ಲಿದೆ, ಪುಸ್ತಕದಲ್ಲಿ ಇದೆ. ಅವರು ಹೇಳೋದು ಪುಸ್ತಕದಲ್ಲಿ ಅಲ್ಲ, ಮಸ್ತಕದಲ್ಲಿ ಇರಬೇಕು. ಅದು ಧಾರಯಿತ ವೇದ ಮಂತ್ರಗಳು ಪುಸ್ತಕದಲ್ಲಿ ಲೈಬ್ರರಿಯಲ್ಲಿ ಇರೋದು ಬೇಡ, ನನ್ನ ಮಸ್ತಕದಲ್ಲಿ ಇರಲಿ. ಬರೇ ಮಂತ್ರಗಳಿರೋದಲ್ಲ, ಮಂತ್ರದ ಅರ್ಥ ಮರೆಯದೇ ಉಳಿಯಲಿ. ಹೇಗೆ ಅದನ್ನು ಮತ್ತೆ ಅವರು ಬಹಳ ಒತ್ತು ಕೊಟ್ಟರು. ಅನಿರಾಕರಣಂ, ಯಾವತ್ತೂ ಕೂಡ ವೈದಿಕ ಪರಂಪರೆಯನ್ನು ನಿರಾಕರಣೆ ಮಾಡುವ ಬುದ್ಧಿ ನನಗೆ ಬರದಿರಲಿ. ಅದು ಯಾಕೆಂದರೆ ವೈದಿಕ ಜ್ಞಾನದ ನಿರಾಕರಣೆ ಅಂದರೆ ಜ್ಞಾನದ ನಿರಾಕರಣೆ. ನಾನು ಜ್ಞಾನದ ದ್ವೇಷಿಯಾಗಬಾರದು. ಯಾವತ್ತೂ ಆ ಜ್ಞಾನ ಪರಂಪರೆಯನ್ನು ನಿರಾಕರಣೆ ಮಾಡದಂತೆ ನನ್ನ ಮನಸ್ಸು ವೇದ ಮಂತ್ರಗಳನ್ನು, ವೇದ ಮಂತ್ರಾರ್ಥಗಳನ್ನು ಧಾರಣೆ ಮಾಡುವಂತಹ ಆಗ್ತೇನೆ. ಆಗಲೇ ಬಹಳ ಅದ್ಭುತ, ಕರ್ಣಯೋ ಶ್ರುತಂ ಮಾಚ್ಯೋಢ್ವಂ,
ಅಪ್ಪ ಚೋರ್ಧೋಮನ ಬಹುವಚನ ಇದನ್ನು ನಾಶಗೊಳಿಸಬೇಡಿ, ಯಾಕೆಂದರೆ ಬ್ರಹ್ಮ ಅಂತ ಈಗ ಒಬ್ಬನೇ ಬಂದಲ್ಲ. ಬ್ರಹ್ಮ ಅಂದರೆ ಭಗವಂತ, ಲಕ್ಷ್ಮೀ, ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ, ಇಂದ್ರ, ಅಗ್ನಿ, ಸೂರ್ಯ, ಸೋಮ ಎಲ್ಲ ಬಂದರು. ವೇದದ ವೇದಕ್ಕೆ ಸಂಬಂಧಪಟ್ಟ ಎಲ್ಲ ದೇವತೆಗಳು ಅವರು ಕರ್ಣಯೋಹ ಶ್ರುತಂ ಮಾಚೋರ್ಧವಂ. ಬಹಳ ಅದ್ಭುತವಾದ ಮಾತಿದ್ದು, ನಮ್ಮ ಕಿವಿಯ ಒಳಗೆ ಹೋಗಿದೆ, ಅದನ್ನು ಕಿತ್ತುಕೊಳ್ಳಬೇಡಿ. ಹಾಗೂ ಏನು ನಮ್ಮ ಕಿವಿಯೊಳಗೆ ಹೋಗುತ್ತೆ, ಅದು ಈ ಕಿವಿ ಒಳಗೆ ಹೋಗುತ್ತೆ, ಇವ್ರು ಹೊರಗೆ ಹೋಗುತ್ತೆ. ಏನು ಮತ್ತೆ ಮೊದಲು ಕೇಳೋ ಮೊದಲು ಎಷ್ಟೋ ಮಂತೆ ಅಷ್ಟೇ ಜ್ಞಾನಗಳಾಗಿರ್ಬೋದು. ಅದಕ್ಕೆ ಚ್ಯುತಗೊಳಿಸಬೇಡಿ, ಕೇಳಿದ್ದು ಚ್ಯುತವಾಗದಿರಲಿ. ಕರ್ಣಯೋಹೋ ಶ್ರುತಂ, ಕಿವಿಗೆ ಬಿದ್ದದ್ದು ಅದನ್ನು ಕಿತ್ತುಕೊಳ್ಳಬೇಡಿ. ಯಾಕೆಂದರೆ ಸ್ಮರಣಶಕ್ತಿ ನೀವೇ ಕೊಡಬೇಕು, ಅದರ ಅರ್ಥಜ್ಞಾನ ನೀವು ಕೊಡಬೇಕು, ಅದನ್ನು ನೆನಪುಳಿಯುವಂತೆ ನೀವೇ ಮಾಡಬೇಕು, ಸ್ಮರಣಶಕ್ತಿ ನೀವೇ ಕೊಡಬೇಕು. ಕರ್ಣಯೋಹ ಶ್ರುತಂ ಮಾಚೋರ್ಭಂ, ನಮ್ಮ ಕಿವಿಗೆ ಬಿದ್ದದ್ದನ್ನು ಮತ್ತೆ ಕಿತ್ತುಕೊಳ್ಳಬೇಡಿ, ಅದು ಮರೆಯುವಂತೆ ಮಾಡಬೇಡಿ. ಯಾರಿಗೆ ಅಲ್ಲಿ ನೋಡಿ, ಹಿನ್ನೆಲೆಲ್ಲ ನಮಗೆ ನಮಗೆ ಹೇಳಿದ್ರು. ಇಲ್ಲಿ ಸೆಲ್ಫಿಶ್ ಮಮಾಮುಷ್ಯ ಈ ನನಗೆ, ನಾನು ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನಗೆ ಸ್ಮರಣಶಕ್ತಿ ಕೊಡಿ, ವೇದಾರ್ಥ ಜ್ಞಾನ ಕೊಡಿ, ಅದು ಮರೆಯದಂತೆ ಉಳಿಯುವಂತೆ ಮಮ ಅಮುಷ್ಯ. ಅದು ಕೊನೆಗೆ, ಯಾಕೆಂದರೆ ಓಂಕಾರ ಇಲ್ಲದಿದ್ದರೆ ಎಲ್ಲ ಕೇಳಿದ್ದು ಸೋರಿ ಹೋಗುತ್ತೆ. ಅದಕ್ಕೆ ಮಮ ಅಮುಷ್ಯ ಓಂ, ಓಂಕಾರ ವಚನ ಆದ ಭಗವಂತನಿಗೆ ನಾನು ಶರಣಾಗಿದ್ದೇನೆ, ನಾನು ಏನು ಕೇಳಿದ್ದೇನೆ ಅದು ಕಿವಿಯಲ್ಲಿ ಕೇಳಿದ್ದನ್ನು ಒಳಗೆ ಹೋಗುವಂತೆ ಮಾಡಿ, ಹೊರಗೆ ಹೋಗುವಂತೆ ಮಾಡಿ. ಇದು ಒಂದು ನನ್ಮಾತ ಮುಗಿಯಿತು. ಅದರಿಂದ ನಂತರ ಇನ್ನೊಂದು ಅನುವಾದ, ಒಂದೊಂದು ಅನುವಾದದಲ್ಲೂ ಏನು ನಮ್ಮನ್ನು ಹೇಗೆ ಅವರು ಉಪನಯನ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ಯುವ ರೀತಿ ಅವನು. ಮುಂದಿನ ಅನುವಾದ, ಋತಂ ತಪಃ ಸತ್ಯಂ ತಪಃ ಶ್ರುತಂ ತಪಃ ಶಾಂತಂ ತಪಃ ದಮಸ್ತಪಃ ಶಮಸ್ತಪಃ ದಾನಂ ತಪಃ ಯಜ್ಞಂ ತಪಃ ಭೂರ್ಭುವಸ್ವರ್ ಬ್ರಹ್ಮೈತೇ ಬ್ರಹ್ಮೈತದ ಉಪಾಸ್ಯೈ ತತ್ತಪಃ ಅಂತ. ತಪಸ್ಸು ಅಂದರೆ ಏನು? ತಪಸ್ಸು ಮಾಡಬೇಕು, ತಪಸ್ಸು ಮಾಡಬೇಕು ಏನು ಮಾಡಬೇಕು ಅಂತ ಕೆಲವರಿಗೆ ತಪಸ್ಸು ಮಾಡಬೇಕು ಅಂತೂ ಸ್ವಾಮಿ, ತಪಸ್ಸು ಮಾಡಬೇಕಾದ್ರೆ ಕಾರಿಗೆ ಹೋಗಬೇಕಲ್ವ ಹೆಂಡತಿ ಮಕ್ಕಳನ್ನು, ಅದೊಂದು ಆಗೋದನ್ನು ನಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕು ಅಂತ ಹೇಳಬೇಡಿ. ನಮ್ಮ ಮದುವೆ ಮಾಡಿಕೊಂಡವರು ನಮ್ಮ ಹೆಂಡತಿ ಮಕ್ಕಳು ಬೇಕು ಅಂತ ಯಾರು ಹೇಳಿದ್ದು ಕಾರಿಗೆ ಹೋಗಬೇಕು ಅಂತ? ತಪಸ್ಸು ಅಂದರೆ ಕಾರಿಗೆ ಹೋಗುವುದಲ್ಲ, ತಪಸ್ಸು ಅಂದರೆ ಒಂದು ಸಂಗತಿಯನ್ನು ಮಾನಸಿಕವಾಗಿ ಗಾಢವಾಗಿ ಚಿಂತನೆ ಮಾಡುವುದು. ತಪಸ್ಸು ಶಬ್ದಕ್ಕೆ ತಪಸ್ಸು ಮಾಡೋದು ಅಂದರೆ ಏನು? ತಪಸ್ಸು ಮಾಡೋದು ಗಾಡಿ ಹೋಗಿ ಏನು ಶೀರ್ಷಾಸನ ಮಾಡಿ ಅಲ್ಲ. ತಪಸ್ಸು ಅಂದರೆ ಯಾವುದೇ ಒಂದು ಸಂಗತಿಯನ್ನು ಆಳವಾಗಿ ಚಿಂತಿಸುವುದು ಅಂತ ಅರ್ಥ, ಡೀಪ್ ಥಿಂಕಿಂಗ್. ಅದು ಕಾರಿಗೆ ಹೋಗಿ ಆಗಬೇಕು ಅಂತಿಲ್ಲ, ಮನೆಯಲ್ಲಿ ಆಗಬಾರ್ದು ಅಂತೂ ಇಲ್ಲ. ಮನೆಯಲ್ಲಿ ಗಂಡಾಂಟಿ ಇಬ್ಬರು ಆಳವಾಗಿ ಚಿಂತನೆ ಮಾಡಿಕೊಂಡು ಬದುಕಬಹುದು. ಯಾಜ್ಞವಲ್ಕ್ಯರ ಹಾಗೆ ಯಾಜ್ಞವಲ್ಕ್ಯರು ಹಾಗೆ ಯೋಚನೆ ಮಾಡಿದ್ದು. ಅವರು ಮೊದಲು ತನ್ನ ಹೆಂಡತಿಯನ್ನು ಕರೆದು ಮೈತ್ರಿ ಕಾರ್ತ್ಯಾಯಿನಿ, ಅಪ್ಪ ನಾನು ಹೋಗ್ತಾ ಇದ್ದೇನೆ, ನನ್ನ ಎಲ್ಲ ಸಂಪತ್ತು ಏನಿದೆ ಅದನ್ನು ನಿಮಗೆ ಹಂಚಿಕೊಡ್ತೇನೆ, ನೀವಿಬ್ಬರು ಅದನ್ನು ಚೆನ್ನಾಗಿ ನೋಡಿಕೊಂಡು ಗುರುಕುಲ ನಡೆಸ್ಕೊಂಡಿರಿ, ನಾನು ಹೋಗ್ತೀನಿ ಹೇಳ್ತಾರೆ ಯಾಜ್ಞವಲ್ಕ್ಯರು. ಅಲ್ಲ ನೀವು ಇದನ್ನೆಲ್ಲ ಬಿಟ್ಟು ಹೋಗ್ತೇನೆ ಅಂತೇಳಿ ಎಲ್ಲಿ ಹೋಗೋದು ಕೇಳ್ತಾರೆ. ಅಲ್ಲ ಇದಕ್ಕಿಂತ ದೊಡ್ಡ ಸಂಪತ್ತನ್ನು ಅರಸಿಕೊಂಡು ಹೋಗ್ತಾ ಇದ್ದೇನೆ, ನನಗೆ ಇದು ಇದು ಬೇಡವಾಗಿದೆ. ಯಾಕಂದರೆ ಇದಕ್ಕಿಂತ ದೊಡ್ಡ ಸಂಪತ್ತು ಬೇಕು. ಓಹೋ ಇದಕ್ಕಿಂತ ಒಂದು ದೊಡ್ಡ ಸಂಪತ್ತಿದೆ, ಅದನ್ನು ಅರಸಿಕೊಂಡು ಹೋಗ್ತೀರಿ, ಅದು ನಿಮಗೆ ಮಾತ್ರ ಹೋಗಿ ಸಿಗಬೇಕಾದ್ರೆ ನಾನು ಅದನ್ನು ಅನುಭವಿಸಬಾರ್ದು ಅಂತ ಹೇಳ್ತಾರೆ. ಹೇಳ್ತೇನೆ ನಿಮಗೆ ಯಾವ ದೊಡ್ಡ ಸಂಪತ್ತು ಬೇಕೋ ಅದೇ ನನಗೂ ಬೇಕು, ನನ್ನನ್ನು ಯಾಕೆ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಿ, ನಾನು ಬರ್ತೀನಿ ಜೊತೆಯಾಗಿ ಆ ಸಂಪತ್ತನ್ನು ಪಡೆಯೋಣ. ಪ್ರಿಯಾಸೀನೋ ಪ್ರಿಯಾ ಪ್ರಿಯಂ ಭಾಷಸೇ, ಆಹಾ ನೀನು ನಿಜವಾದ ಹೆಂಡತಿ. ಯಾಕೆಂದರೆ ನಾನು ಏನನ್ನು ಬಯಸಿದ್ದೇನೋ ಅದಕ್ಕೆ ಕೋಆಪರೇಟ್ ಮಾಡ್ತೀನಿ, ನನ್ನ ಜೊತೆ ಬರ್ತೇನೆ ಅಂದಿದ್ದೆಲ್ಲ ಬಾ ಹೋಗೋಣ. ನಾನು ಎಲ್ಲೋ ನಿನ್ನ ಬರೀ ಆಸ್ತಿ ಪಾಸ್ತಿಗೋಸ್ಕರ ಆಸೆ ಪಡ್ತಾ ಇದ್ದೀಯೋ ಅಂತ ಅಂದ್ಕೊಡ್ತೇನೆ, ಅಂದರೆ ಬೇಡ ನಿನಗೆ ಆಸ್ತಿ, ನನ್ನ ಹಾಗೆ ನೀನು ಅಧ್ಯಾತ್ಮದ ಎತ್ತರ ಬೇರುತ್ತೀಯ, ಒಟ್ಟಿಗೆ ಇರೋಣ ಬಾ ಪ್ರಿಯ. ನಾನು ನೀನು ನನಗೆ ಅತ್ಯಂತ ಪ್ರಿಯಳಾದ ಹೆಂಡತಿ, ಯಾಕೆಂದರೆ ಪ್ರಿಯಂ ಭಾಷಸೆ, ನನಗೆ ಇಷ್ಟವಾದ ಮಾತನಾಡಿದಿ, ಹೋಗೋಣ ಅಂತ. ಹಾಗಾಗಿ ಆ ತಪಸ್ಸು ಅಂತಂದರೆ ಮನೆಯಲ್ಲಿ ಮಾಡಬಹುದು, ಹೆಂಡತಿಯ ಸಹಕಾರ ಇದ್ದರೆ ಮನೆಯಲ್ಲಿ ಮಾಡಬಹುದು. ಹೆಂಡತಿಯ ಸಹಕಾರ ಇಲ್ಲದೇ ಇದ್ದರೆ ಕಾಡಿನಲ್ಲಿ ಮಾಡಲಿಕ್ಕೆ ಆಗೋದು. ಯಾಕೆ ಹೆಂಡತಿಯನ್ನು ಹೇಳಿದ್ದೆ ರಾತ್ರಿ ರಾತ್ರಿ ಕಾಡಿಗೆ ಹೋದಂತ ಇಟ್ಟುಕೊಳ್ಳಿ, ತಪಸ್ಸು ಮಾಡಬೇಕು ಅಂತ. ಅಲ್ಲಿ ಹೋಗಿ ಅವನು ಯೋಚನೆ ಮಾಡಿದ್ರೆ ಈಗ ನಾನು ಮನೆ ಬಿಟ್ಟು ಬಂದೆ,
ನನ್ನ ಹೆಂಡತಿ ಮಕ್ಕಳು ಏನು ಮಾಡ್ತಾರೋ ಏನೋ, ಇಷ್ಟೇ ತಪಸ್ಸು, ಏನು ಏನು ಮಾಡ್ತಾರೋ ಏನೋ ಅದೇ ಇರುತ್ತೆ. ಹಾಗಾಗಿ ತಪಸ್ಸು ಅಂದರೆ ಏನು, ಬಹಳ ಒಂದೊಂದು ಮಾತು ಹೇಳ್ತಾರೆ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ತಪಸ್ಸಾಗಬಹುದು, ಆದರೆ ಅದಕ್ಕೊಂದು ಉನ್ಮುಖತೆ ಇರಬೇಕು, ಊರ್ಧ್ವಮುಖವಾಗಿರಬೇಕು. ಅದೇ ಋತಂ ತಪಃ, ಇದು ದೊಡ್ಡ ತಪಸ್ಸಪ್ಪ. ಯಾವುದು ಋತ? ಋತ ಅಂದರೆ ಏನು? ಋತಂ ಯಥಾರ್ಥ ವಿಜ್ಞಾನಂ, ಸತ್ಯವನ್ನು ಅರಿಯುವುದು ದೊಡ್ಡ ತಪಸ್ಸು. ಅದು ಕಾಡಿಗೆ ಹೋಗಬೇಕಾಗಿಲ್ಲ. ಸತ್ಯವನ್ನು ಮೊದಲು, ಯಾವುದು ಸತ್ಯ ಯಾವುದು ಅಸತ್ಯ ಅದನ್ನು ತಿಳಿ. ಸತ್ಯವನ್ನು ತಿಳಿಯುವುದೇ ಜೀವನದ ದೊಡ್ಡ ತಪಸ್ಸು. ಋತಂ ತಪಃ, ಅಲ್ಲಿ ಉಳಿಸುವುದಿಲ್ಲ. ಸತ್ಯಂ ತಪಃ, ಯಥಾ ಯಾವುದು ಸತ್ಯ ಯಾವುದು ನಿಜ ಅಂತ ಗೊತ್ತಾಯ್ತಲ್ಲ, ಆಮೇಲೆ ಸತ್ಯಂ ತತ್ಪೂರ್ವಿಕ ಕೃತಿ. ಸತ್ ನಿಜ ಯಾವುದನ್ನು ಗೊತ್ತಾದ ಮೇಲೆ ಅದಕ್ಕೆ ಸರಿಯಾಗಿ ನಡೆ. ಅಂದರೆ ಋತ ಅಂದರೆ ಯಥಾರ್ಥದ ಅರಿವು, ಯಥಾರ್ಥದ ನಡೆ ಸತ್ಯ. ನೀನು ಮೊದಲು ಸತ್ಯವನ್ನು ಅರಿ ಮತ್ತು ಅದಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ ನಡೆ, ಇದು ತಪಸ್ಸು. ಇದು ಕಾಡಿ ಹೋಗಬೇಕಾ? ಸತ್ಯವನ್ನು ಮೊದಲು ಯಥಾರ್ಥವಾದನ್ನು ತಿಳಿ, ನೀನು ತಿಳಿದದ್ದಕ್ಕೆ ತಕ್ಕಂತೆ ಪ್ರಾಮಾಣಿಕವಾಗಿ ಬದುಕು. ಸತ್ಯ ಯಾವುದೊಂದು ಗೊತ್ತಿದೆ, ಬಟ್ ನನಗೆ ದುರ್ಯೋಧನ ಯಾವುದು ಅವನು ಹೇಳ್ತಾನೆ, ಜ್ಞಾನಾಮಿ ಧರ್ಮಂ ನಚನೆ ಪ್ರವೃತ್ತಿ. ನನಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತೆಲ್ಲ ಗೊತ್ತಿದೆ, ನಾನು ಓದ್ಕೊಂಡಿದ್ದೇನೆ. ನನಗೆ ಧರ್ಮ ಮಾಡಬೇಕು ಅಂತ ಮನಸ್ಸಿಲ್ಲ, ಮಾಡೋಲ್ಲ, ಅದು ಉಪಯೋಗ ಇಲ್ಲ. ನಮಗೆ ಜ್ಞಾನ ಇದ್ದರೆ ಸಾಕು, ಅದು ಅನುಷ್ಠಾನದಲ್ಲಿ ಬರಬೇಕು, ಅದೇ ಸತ್ಯ. ಜ್ಞಾನ ಅಂದರೆ ನಿಜದ ಅರಿವು, ಆ ನಿಜದ ಅರಿವನ್ನು ಅನುಷ್ಠಾನಕ್ಕೆ ತರುವುದು ಸತ್ಯ, ಅದೇ ತಪಸ್ಸು. ತಿಳಿಯೋದು ತಪಸ್ಸು, ತಿಳಿದಂತೆ ನಡೆಯುವುದು ತಪಸ್ಸು. ಋತಂತಪಃ ಸತ್ಯಂತಪಃ, ಎಂಥ ಒಳ್ಳೆಯ ಮಾತುಗಳಿವೆಲ್ಲ. ನಾವಂದರೆ ನಾವು ಏನು ತಿಳಿದಿದ್ದೇವೆ ಅದಕ್ಕೆ ಪ್ರಾಮಾಣಿಕವಾಗಿ ಅದರಂತೆ ನಡೆಯುವುದೇ ತಪಸ್ಸು. ಗಾಳಿ ಹೋಗಬೇಡಿ ಜೀವನದಲ್ಲಿ, ಇದನ್ನು ಅನುಷ್ಠಾನ. ಋತಂತಪಃ ಸತ್ಯಂತಪಃ, ಮೂರನೇ ತಪಸ್ಸು. ಶ್ರುತಂತಪಃ, ನಿರಂತರ ಶಾಸ್ತ್ರಾಧ್ಯಯನ ಮಾಡುವುದೇ ತಪಸ್ಸು, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಸ್ವಾಧ್ಯಾಯ ಪ್ರವಚನೇ ಏವೇತಿ ನಾಕೋ ಮೌಗಲ್ಯ ತದ್ಧಿ ತಪ, ಇಲ್ಲೆಲ್ಲ ಹೇಳಿದ್ದಾರೆ. ನಿರಂತರ ಶಾಸ್ತ್ರದ ಶ್ರವಣ, ಶಾಸ್ತ್ರದ ಅಧ್ಯಯನ, ಅದು ತಪಸ್ಸು. ಅದು ತಪಸ್ಸು ಅಂದರೆ ಮನೆಯಲ್ಲೇ ನಿರಂತರ ನಡೆಯುವಂಥದ್ದು. ಮೊದಲು ಸತ್ಯವನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡು, ಸತ್ಯ ತಿಳಿದಾಗ ಅದರಂತೆ ನಡೆಯಲಿಕ್ಕೆ ಪ್ರಯತ್ನ ಮಾಡು. ಸತ್ಯ ತಿಳಿದಾಗ ನಡೆಯಬಹುದು, ಸತ್ಯ ತಿಳಿಯಲಿಕ್ಕೆ ಏನು ಮಾಡಬೇಕು? ನಿರಂತರ ಶಾಸ್ತ್ರ ಶ್ರವಣ, ಇದೆಲ್ಲ ತಪಸ್ಸು. ಶ್ರುತಂ ತಪಃ, ಆಮೇಲೆ ಶಾಂತಂ ತಪಃ. ತಪಸ್ಸು ಅಂದರೆ ಏನು? ಶಾಂತಂ ತಪಃ, ಮನಸ್ಸು ನೆಮ್ಮದಿ, ಅಂದರೆ ಟೆನ್ಷನ್ ಲೆಸ್ನೆಸ್. ನಮಗೇನಾಗುತ್ತೆ ಗೊತ್ತಾ? ಸಣ್ಣ ವಿಷಯಕ್ಕೆ ಉದ್ವೇಗ ಆಗೋದು. ಓ ಟೆನ್ಷನ್ ಆಯಿತು ಅಂತಂದರೆ ಒಟ್ಟು ಸಿಟ್ಟು ಗದ್ದಲ ಏನು ಮಾಡೋದು ಅಂತ ಗೊತ್ತಿಲ್ಲ. ಅದರಿಂದ ಆಗೋದೇನು? ಇನ್ನೊಬ್ಬರಿಗೆ ಆದರೆ ನಾವು ಇನ್ನೊಬ್ಬರು ಸ್ವಲ್ಪ ನ್ಯೂಸೆನ್ಸ್ ಆಗ್ಬೋದು. ಇವನಿಗೆ ಬಿ ಪಿ ಜಾಸ್ತಿ ಆಗ್ಬೋದು, ಟೆನ್ಷನ್ ಜಾಸ್ತಿ ಆಯ್ತು, ಬಿ ಪಿ ಜಾಸ್ತಿ ಆಗ್ತದೆ, ಡಾಕ್ಟರ್ ಹತ್ರ ಹೋಗೋದು, ಮಾತ್ರೆ ತಗೊಳ್ಳೋದು, ಇಷ್ಟೇ ವಿಷಯ. ಅದರಿಂದ ಜೀವನ ದೊಡ್ಡ ತಪಸ್ಸು ಏನು ಗೊತ್ತಾ? ಎಂಥ ವಿಷಯ ಬಂದರೂ ತಲೆಕೆಡಿಸಿಕೊಂಡು ಟೆನ್ಷನ್ಗೆ ಒಳಗಾಗಬೇಡ. ಕ್ವೈಯಟ್ಟಾಗಿ ಜೀವನದ ಎಲ್ಲ ಸಮಸ್ಯೆಗಳನ್ನು ಶಾಂತವಾಗಿ ಸ್ವೀಕರಿಸು. ದೊಡ್ಡ ತಪಸ್ಸು ಇದು, ಟೆನ್ಷನೇ ಇಲ್ಲ. ಆರೋಗ್ಯ ಸೂತ್ರ ಇದು, ನಮ್ಮ ಎಲ್ಲ ರೋಗಗಳಿಗೆ ಮೂಲ ಟೆನ್ಷನ್. ನಾವು ಬದುಕ್ತಾ ಇರೋದು ಈ ಟೆನ್ಷನ್ನ ಏಜಿನಲ್ಲಿ. ನೀನು ಬಿ ಟೆನ್ಷನ್ ಲೆಸ್, ದೆನ್ ಯು ಬಿ ಹೆಲ್ತಿ ಆ್ಯಂಡ್ ಯು ಬಿ ನಿಯರ್ ಟು ಗಾಡ್. ಭಗವಂತರ ಹತ್ತಿರ ಹೋಗಬೇಕಾದ್ರೆ ಮನಸ್ಸು ಶಾಂತವಾಗಿರಬೇಕು, ನೆಮ್ಮದಿ. ಮನಸ್ಸಿನಲ್ಲಿ ಗೊಂದಲ ಇರು, ಗೊಂದಲ ಆದ ಕೂಡಲೇ ಕನ್ಫ್ಯೂಷನ್, ಯಾರನ್ನು ಎಲ್ಲರನ್ನೂ ಸಿಟ್ಟು ಆಕ್ರೋಶ. ಏನು ಎಂಥದ್ದು ನಡೆದರೂ ಕೂಡ, ಏನು ಪ್ರಸಂಗ ಬಂದರೂ ಗೊಂದಲ ಮಾಡ್ಕೋಬೇಡ ಸುಮ್ಮನೆ. ಒಂದ್ಸತಿ ಏನಾಯಿತು ಅಂದರೆ, ನಮ್ಮ ಮನೆಯಲ್ಲಿ ಕೆಲವು ಬಹಳ ವರ್ಷಗಳ ಹಿಂದೆ ಮನೆ ಬಂದೆ ಆಫೀಸ್ನಿಂದ. ಮನೆ ಬಂದ ಎಲ್ಲ ಸೀರಿಯಸ್ ಆಗ್ಬಿಟ್ಟಿದ್ದ. ಒಬ್ಬರು ಮಾತಾಡ್ಸೋದು ಹೀಗೆ ಅಂತದ್ದು ಕತೆ. ಒಬ್ಬರು ಏನು ಏನು ಯಾರು ಮಾತಾಡಲ್ಲ, ಮುಸು 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 ಆಳ್ತಾ ಇದ್ದಾರೆ. ಏನು ಹೇಳಿ ಯಾರು ಹೇಳಲ್ಲ, ಗಂಭೀರವಾಗ್ತಿದ್ದಾರೆ. ಎಂಥದ ಕಡೆ ಕೊನೆಯ ಮಗಳಿದ್ದಾಳ, ಅವ್ರು ದೊಡ್ಡವರು ಏನು ಮಾತಾಡೋದಪ್ಪ, ಏನು ಕತೆ? ಆ ಮಗು ಹೇಳಿತ್ತು, ಏನಿಲ್ಲಪ್ಪ,
ಒಂದು ಚಿನ್ನದ ಸರ ದೇವಸ್ಥಾನಕ್ಕೆ ಹೋಗುವಾಗ ಪರ್ಸ್ನಲ್ಲಿ ಇಟ್ಟು ಹಂಗೆ ನಮಸ್ಕಾರ ಮಾಡಿ ಬಂದುಬಿಟ್ಟಿದ್ದಾಳೆ ಅಮ್ಮ, ಸರ ಕಳೆದು ಹೋಗಿದೆ, ಅದಕ್ಕಾಗಿ ಎಲ್ಲರೂ ಕೂತು ತಲೆ ಬಿಸಿ ಮಾಡ್ಕೊಂಡು ಅಳ್ತಾ ಇದ್ದಾರೆ. ನಾನು ತಕ್ಷಣ ಹೇಳಿದೆ, ತಲೆ ಬಿಸಿ ಮಾಡಿದ್ರಿಂದ ಸರ ಸಿಗುತ್ತಾ? ಇಲ್ಲ ಅಲ್ವಾ. ಮತ್ತೆ ಯಾಕೆ ತಲೆ ಬಿಸಿ ಮಾಡಿಕೊಳ್ತಾ ಇದ್ದೀರಿ? ನಿಮಗೆ ಚಿನ್ನದ ಸರ ಹೋಗಿದೆ, ಅದು ಎಷ್ಟು ಹಣ ಅದಕ್ಕೆ ಕೊಟ್ಟು ತೊಗೊಳ್ಬೇಕು ಅಷ್ಟು ಹಣ ಕೊಡ್ತೇನೆ, ನಾಳೆ ಇನ್ನೊಂದು ಚಿನ್ನದ ಸರ ತಾನೆ. ಅಲ್ಲಿ ಸಮಸ್ಯೆ ಮುಗಿಯಿತು, ತಲೆ ಬಿಸಿ ಮಾಡ್ಕೊಂಡು ಅಳ್ತಾ ಕೊಡಬೇಡಿ. ಎಲ್ಲರೂ ಒಮ್ಮೆ ನೆರವೇರಿಸಿ ಮಾಡಿದರು. ಇಲ್ಲದಿದ್ದರೆ ತಲೆಗೆ ಇಟ್ಕೊಂಡು ಹೋ ಚಿನ್ನದ ಸರ ಬಂತ, ತಲೆಗೆ ಇಟ್ಕೊಂಡು ಹೋ ಅಂತ ಹೋಗಿದ್ದರಿಂದ ಎಷ್ಟು ಫುಲಿಶ್ ನೋಡಿ. ಆ ಸೊತ್ತು ಹೋದಾಗ ಹೋಯ್ತಂದ್ರೆ ಕೃಷ್ಣ ಎಲ್ಲ ತೊಗೊಳ್ಳೋದು ಅಷ್ಟೇ ಹೊತ್ತು ತಲೆ ಬಿಸಿ ಮಾಡಿಕೊಂಡು. ಅವ್ರ ಕಲ್ಪನೆ ಏನು ಅಂದರೆ, ನಾನು ಬಂದು ಬೈತೇನೆ, ಬೇಜವಾಬ್ದಾರಿತನ, ನಿಮಗೆ ಜಾಗ್ರತೆ ಇಲ್ಲ, ಸರ ಕಳ್ಕೊಂಡ್ರಿ, ತಿಳಿಗಡಿಗಳು ಏನೋ ಬೈತೀನಿ ಅಂತ ಹೆದರಿ ಅವ್ರು ಅಳ್ತಾ ಇರೋದು ಕಳೆದು ಹೋದಕ್ಕಲ್ಲ. ಆದರೆ ನಾನು ಬೈಲಿಲ್ಲ, ಅವ್ರಿಗೆ ನಿರಾಶೆ, ಅಯ್ಯೋ ಅವ್ರಿಗೆ ಬೈಯೋದೇ ಇಲ್ವಲ್ಲ ಏನು ಕತ್ತೆ. ನಾನು ಹೇಳಿದೆ, ಆ ಚಿನ್ನದ ಸರ ಅದೇ ಬೆಲೆ ಅಂತ ಇನ್ನೊಂದು ತನ್ನಿ, ಅದಕ್ಕೆ ಎಷ್ಟು ದುಡ್ಡು ಅದನ್ನು ನಾನು ಕೊಡ್ತೇನೆ. ಆದರೆ ಇವತ್ತು ನಗ್ತಾ ಇರಿ, ಅಳಬೇಡಿ, ಎಲ್ರಿಗೂ ಖುಷಿ ಆಯ್ತು. ನಗ ಇದು ಇದು ನಾವು ಜೀವನದಲ್ಲಿ ಅನುಸರಿಸಬೇಕಾದ ವಿಧಾನ. ಏನೋ ಒಂದು ತಪ್ಪಾಗುತ್ತೆ, ತಪ್ಪಾದ ತಕ್ಷಣ ಈ ಮಕ್ಕಳು ಏನೋ ಪಾಕ ಒಂದು ಒಂದು ಗ್ಲಾಸ್ ಕೆಳಗೆ ಹಾಕಿ ಓಡೋದು ಬೇಕು ಅಂತ ಯಾರಾದ್ರು ಹಾಕ್ತಾರ? ನನಗೇನು ಪರ ಇಲ್ವಾ? ನನಗೇನು ಅಷ್ಟು ವಿವೇಕ ಇಲ್ವಾ? ಅದೇನು ಧರ್ಮಕ್ಕೆ ಬರ್ತದ? ತಿಳಿಗೆ ಬೈಯಬೇಡಿ. ಯಾಕೆಂದರೆ ಬಯೋದ್ರಿಂದ ನಮ್ಮ ಎನರ್ಜಿ ಹಾಳಾಗುತ್ತೆ. ಕೋಪ ಬಂದಾಗ ನಮ್ಮಲ್ಲಿರತಕ್ಕ ಎನರ್ಜಿ ಪೂರ್ತಿ ಲೀಕ್ ಆಗಿ ಹೋಗುತ್ತೆ, ಏನಿಲ್ಲ, ನಾವು ಶೂನ್ಯ ಆಗ್ತೇವೆ. ಅದಕ್ಕೆ ಎಂಥ ಪ್ರಸಂಗ ನಡೆದರು ಶಾಂತವಾಗಿ ನೆಮ್ಮದಿ ಕೆಡಿಸ್ಕೋಬೇಡ, ಅದು ದೊಡ್ಡ ತಪಸ್ಸು. ಶಾಂತಂ ತಪಃ, ಇದೆಲ್ಲ ಸೈಕಾಲಜಿ, ಇಡೀ ಮನಃಶಾಸ್ತ್ರವನ್ನು ಹೇಳುತ್ತೆ ವೇದ. ಶಾಂತಂ, ಕೆಲವರಿಗೆ ಸಣ್ಣ ಸಂಗತಿಗೂ ಸಿಟ್ಟು ಸಿಟ್ಟು ಅಲ್ಲಿ ಒಂದು ಬೈಯೋದು ಇಲ್ಲ ಮಾತು ಬಿಡೋದು ಎಲ್ಲೋ ತಪ್ಪು. ಚೆಂದ ಮಾತಾಡೋಣ, ಯಾಕೆ ಮಾತು ಬಿಡಬೇಕು? ಕೋಪ ಎರಡು ದಿವಸ ಮಾತುಕತೆ ಇಲ್ಲ, ಚೀಟಿಯಲ್ಲೇ ವ್ಯವಹಾರ. ಅವನು ಗಂಡ ಹೆಂಡತಿ ಅನ್ಯನ್ಯವಾಗಿದ್ದರು. ತಮಾಷೆ ಏನಾಯಿತು ಅಂದರೆ ನೋಡಿ, ಕೆಲವು ಸಂಗತಿಗಳು, ಅವರ ಹೆಂಡತಿ ಬಹಳ ಆಸ್ತಿಕ ಸ್ವಭಾವ ಹೇಳಿ ಮಾಡಿ ನೋಡಿ, ಏನೋ ಪಾರಾಯಣ ದಿನ ಯಾವುದು ಲಲಿತಾ ಸಹಸ್ರ ಪಾರಾಯಣ, ಗಂಡ ಬರುವಾಗ ಪಾರಾಯಣ ಮಾಡ್ತಾ ಕೂತ್ಕೊಳ್ಳು. ಇವ್ರಿಗೆ ಏನಾಯಿತು, ಇವ್ರಿಗೆ ಏನಪ್ಪ ನಾನು ಬಂದರೆ ಏನು ಅಂತ ಮಾತಾಡಿಸಲ್ಲ, ಒಂದು ಕಾಫಿ ಕೊಡೋರು ಅಂತ ಸಿಕ್ಬಾರ್ದು. ಅನ್ಯೋನ್ಯವಾಗಿದ್ದರು, ಮುದುಕರಾದ ಮೇಲೆ ಗಂಡ ಹೆಂಡತಿ ಜನಗಳಿಸ್ಕೊಳ್ಳೋದು ಸಿಟ್ಟು ಹೆಂಡತಿ ಮೇಲೆ. ಇವರು ಗಂಡನಿಗೆ ಸಿಟ್ಟು ಬಂದು ಸಮಾಧಾನ ಆಗಬೇಕು ಅಂತ ಮತ್ತಷ್ಟು ಹೆಚ್ಚು ಪಾರಾಯಣ ಸಿಕ್ಕಿದ್ರು. ಎಷ್ಟು ಮನುಷ್ಯ ಎಷ್ಟು ತಪ್ಪು ಮಾಡ್ತಾರೆ ನೋಡಿ, ಅವರ ಏನು ಇನ್ನಷ್ಟು ಗಣಿತಶಾಸ್ತ್ರ ಪಾಠ ಮಾಡಿದ್ರೆ ಗಂಡನ ಸಮಾಧಾನ ಆಗುತ್ತೆ ಅಂತ. ಅವ್ರು ಮತ್ತೊಂದು ಇವ್ರಿಗೆ ಮತ್ತು ಸಿಟ್ಟು ಜಾಸ್ತಿ ಆಯಿತು, ಮಾತುಕತೆ ಸ್ಟಾಪ್. ಆ ಹೆಣ್ಮಗಳು ನನ್ನ ಹತ್ರ, ನಾನು ಅವ್ರು ಕೋಪಿಸ್ಕೋಬಾರ್ದು ಅಂತ ಮುರ್ಮುರು ಸರ್ತಿ ಲಲಿತಾಶಾಸ್ತ್ರ ಅದನ್ನು ಕೋಪಿಸ್ಕೋತಾರೆ, ಏನು ಮಾಡಬೇಕು? ನಾನು ಒಂದು ಕೆಲಸ ಮಾಡಿ, ಲಲಿತಾ ಸಹಸ್ರ ಮಾಡೋದು ಸ್ಟಾಪ್ ಮಾಡಿ, ಆವಾಗ ಗಂಡ ಸಮಾಧಾನ ಆಗುತ್ತೆ. ಇವು ತೊಂದರೆ ಆಗಿರೋದೆ ಲಲಿತಾ ಸಹಸ್ರ, ನೀವು ಲಲಿತಾ ಸಹಸ್ರ ನಿಲ್ಲಿಸಿ ಗಂಡ ಬಂದಾಗ ಏನು ಅವ್ರಿಗೆ ಬಾಯಾರಿಕೆ ಕೊಡಿ, ಚೆಂದ ಮಾತಾಡಿ. ಅವರು ಮಾತಾಡ್ತಾರೆ, ಮಾತು ನಿಂತು ಹೋಗಿದೆ, ಇಬ್ಬರು ಒಬ್ಬರು ಮಾತಾಡಲ್ಲ. ನೀವು ಕಡೆಗೆ ಏನು ಗೊತ್ತಾ, ಒಂದು ಎರಡು ದಿವಸ ಕೋಪದಿಂದ ಮಾತಾಡ್ತೀನಿ, ಆಮೇಲೆ ಮೂರನೇ ದಿವಸ ಯಾರು ಶುರು ಮಾಡೋದು ಅನ್ನೋ ಪ್ರಾಬ್ಲಮ್. ಅವ್ರು ಮಾತಾಡಿದ್ರೆ ನಾನು ಇವರು ಇವ್ರು ಮಾತಾಡ್ತಾರೆ, ಹಾಗೆ ಮಾತೇ ಇಲ್ಲ ಅಂತ ಕೇಸು ಹೇಳಿ. ನನ್ನ ಹತ್ರ ಮಾತಾಡಿದ್ರೆ ನನ್ನ ಗಂಡ ಆರು ತಿಂಗಳಾಯ್ತು ರೀ. ಹೌದು, ಅದು ಎಂತ ಮಾಡೋದು ಗೊತ್ತಿಲ್ಲ ಅಂತ ಕೇಳಿದ್ರು. ನಾಳೆ ಆರು ತಿಂಗಳು ಅವ್ರು ಮಾತಾಡಿ, ನೀವು ಮಾತಾಡಿದ್ದೀರಾ? ಇಲ್ಲ. ಮತ್ತೆ ನೀವು ಮೊದಲು ಮಾತಾಡಿ, ಅವ್ರು ಮಾತಾಡ್ತಿದ್ರೆ ಮತ್ತೆ ನನ್ನ ಹತ್ರ ಬನ್ನಿ ಕಂಪ್ಲೇಂಟು. ಸೊ ಯಾರಾದರೂ ಒಬ್ಬರು ಮುಂದೆ ಹೋಗ್ಬೇಕಲ್ಲ, ಇಬ್ಬರಿಗೆ ಇವ್ರಿಗೆ ಪ್ರೆಸ್ಟೀಜಸ್ಸು, ನಾನು ಯಾಕೆ ಮಾತಾಡಿ, ಸುಲಭ ಮಾತಾಡಲಿ, ಇಬ್ಬರು ಹಾಗೆ ಕೂತ್ಕೊಂಡೆ ಮಾತು ಶುರು ಆಗಿ ಹೇಳಿ. ಅಂದರೆ ಇದೆಲ್ಲವೂ ನಮ್ಮ ಜೀವನದ ಅಶಾಂತಿಗೆ ನಮ್ಮ ನಡೆಯೇ ಕಾರಣ. ಯಾವತ್ತೂ ಯಾವ ಸಂದರ್ಭದಲ್ಲೂ ಕೋಪಿಸ್ಕೋಬೇಡಿ. ಇನ್ನೊಬ್ಬರು ಸಿಟ್ಟಾದಾಗ ರಾಮಚಂದ್ರನ ಕಥೆ ಹೇಳ್ತಾರೆ ರಾಮಾಯಣದಲ್ಲಿ, ಅವ್ನು ಎಂದೂ ಕೋಪಿಸ್ಕೋತಿರಲಿಲ್ಲ. ಆದರೆ ಯಾರಾದರೂ ಕೋಪ ಬಂದರೆ ಏನು ಮಾಡಬೇಕು? ಯಾರಾದ್ರು ಬಂದು ಜಗಳ ನಿಂತ್ಬಿಡು ಹೇಳ್ತಾರೆ. ಇನ್ಯಾರಾದರೂ ಕೋಪಿಸಿಕೊಂಡು ಮಾತಾಡಿದರೆ ಇವತ್ತೇನೋ ನಿಮ್ಮ ಮನಸ್ಸು ನೆಟ್ಟಿಗಿಲ್ಲ, ಮತ್ತೆ ಮಾತಾಡೋಣ ಹೋಗ್ಬಿಡ್ತಿದ್ದಾರೆ. ಅಲ್ಲಿ ಮಾತಾಡಿದ್ರು ಜಗಳ, ಅವರು ತಾನು ಕೋಪಿಸ್ಕೊಳ್ತಿರ್ಲಿಲ್ಲ. ಯಾರಾದ್ರೂ ಕೋಪದಿಂದ ಮಾತಾಡಿದರೆ ಇವತ್ತು ಯಾಕೋ ನಿಮ್ಮ ಮೂಡ್ ಚೆನ್ನಾಗಿಲ್ಲ, ಮತ್ತೆ ಮಾತಾಡೋಣ ಹೋಗ್ಬಿಡ್ತಿದ್ದಾರೆ. ಅದು ಬಹಳ ಮುಖ್ಯ ರಾಮಚಂದ್ರ. ಅದಕ್ಕೆ ಅವನು ಮರ್ಯಾದ, ನಾವು ಮನುಷ್ಯರು ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ತನ್ನ ಹೆಜ್ಜೆ ಹೆಜ್ಜೆಗೆ ತೋರಿಸಿಕೊಟ್ಟ.
कदाचित् उपकारेण कृतेन एकेन तुष्यति नस्मादत्य अपकारणं शतमप्यात्मवत्तेन अवनु हेगे बदुकिद जनरिगे हेगे आदर्शवागि अंदरे कदाचित् उपकारेण कृतेन एकेन तुष्यति ಏನಾದರೂ ಒಂದು ಸಣ್ಣ ಉಪಕಾರ ಯಾರಾದರೂ ಮಾಡಿದರೂ ಕೂಡ ಬಹಳ ಸಣ್ಣ ಏನೋ ಒಂದು ಅರ್ಜೆಂಟ್ ಏನು ನೀವು ಒಂದು ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಲ್ಲಿ ತೀರ್ಥ ಪ್ರಸಾದ ಕೊಟ್ಟರು ಅವ್ರಿಗೆ ಕೊಡಲಿ ನೀವು ಕಿಸೆ ಹಾಕಿದ ಮನೆಯಲ್ಲಿ ಬಿಟ್ಟು ಬಂದಿದ್ದೀರಿ ಹಾಂ ಒಂದು ಸ್ವಲ್ಪ ನಿಮ್ಮ ಹತ್ರ ಒಂದು ರೂಪಾಯಿ ಕೊಡಿ ಮತ್ತು ಅದು ಸಿಲ್ಲಿ ಅವ್ರು ದೊಡ್ಡ ಸಂಗತಿಯಲ್ಲ ಅವ್ರು ಕೊಟ್ಟರು ಅದನ್ನು ಅಂಥ ಒಂದು ಸಣ್ಣ ಉಪಕಾರವನ್ನು ಕೂಡ ಯಾವತ್ತೂ ಮರೆಯುತ್ತಿರಲಿಲ್ಲ ಅಂತ ರಾಮಚಂದ್ರ ಎಲ್ಲರತ್ತೂ ಹೇಳಿದ್ರು ಅವತ್ತು ನಾನು ಹೋಗುವಾಗ ಬರೆಯಲ್ಲಿ ಹೋಗಿದ್ದೆ ಪಾಪ ಅವರು ಒಂದು ರೂಪಾಯಿ ಕೊಡದೇ ಇದ್ದರೆ ಅವ್ರನ್ನ ನಾನು ಪ್ರಸಾದ ಕೊಟ್ಟರೆ ದುಡ್ಡು ಕೊಡಲಿಕ್ಕೆ ಇಲ್ಲ ತುಂಬ ಉಪಕಾರ ಒಂದು ಸಣ್ಣ ಉಪಕಾರವನ್ನು ಕೂಡ ಯಾವತ್ತೂ ಸ್ಮರಿಸ್ತಿದ್ದ ಅಪಕಾರ ಮಾಡಿದರೆ ನ ಸ್ಮರತಿ ಅಪಕಾರಣ ನೀವು 100 ಅಪಕಾರ ಮಾಡಿ ಅವರು ಹಾಗೆ ಮಾಡಿದರು ಇಲ್ಲ ಇನ್ನೊಬ್ಬರು ಮಾಡಿದ ಅಪಕಾರವನ್ನು ಎಂದೂ ನೆನಪಿಸಿಕೊಳ್ತಿರಲಿಲ್ಲ ನಮ್ದು ಹಾಗಲ್ಲ ಅದಕ್ಕೆ ಆಪೋಸಿಟ್ ಯಾರಾದರೂ ಉಪಕಾರ ಮಾಡಿದರೆ ಮತ್ತೆ ಉಪಕಾರ ಮಾಡಿದ್ರೆ ಏನು ಮರ ಮಾಡುತ್ತಾ ಮನುಷ್ಯನ ಮಾಡಬೇಕಪ್ಪ ಅಷ್ಟೇ ಅಪಕಾರ ಮಾಡಿದರೆ ಅವನು ಹೀಗೆ ಹೇಳಿಬಿಟ್ಟ ಸತ್ರು ಬರೆಯಲ್ಲ ಸಿಟ್ಟೆ ಇದು ಮನುಷ್ಯ ರಾಮಚಂದ್ರನ ರಾಮಾಯಣ ಓದ್ತೇವೆ ಕಲಿಯೋಲ್ಲ ಇನ್ನೊಬ್ಬರು ಉಪಕಾರವನ್ನು ನೆನಪಿಸಿಕೊಳ್ಳುವುದರಲ್ಲಿ ಇನ್ನೊಬ್ಬರ ಅಪಕಾರವನ್ನು ಮರೆಯುವುದರಲ್ಲಿ ನಮ್ಮ ಜೀವನದ ಶಾಂತಿ ನೆಲೆಸಿದೆ ಅದೇ ಶಾಂತವನ್ನು ತಪ ಅದು ಶಾಂತಿ ಇಲ್ಲ ಅವ್ರು ಹಾಗೆ ಹೇಳಿಬಿಟ್ರು ನಾನು ಬಿಡೋದು ಅದಕ್ಕೆ ಅದು ಮರೆತು ಬಿಟ್ರೆ ಇದು ಆನಂದ ನೆನಪಿಟ್ಕೊಂಡು ಅವ್ರು ಹಾಗೆ ಹೇಳಿಬಿಟ್ರು ಹೇಳೋದಂದ್ರೆ ಏನು ಹೇಳಿದ್ರಪ್ಪ ಏನು ಹೇಳಿದರೆ ಏನು ನಿಮ್ಮ ಗಂಟು ಹೋಯ್ತೇನು ಏನಿಲ್ಲ ಸುಮ್ಮನೆ ಸಿಕ್ಕು ಅನಾವಶ್ಯಕವಾಗಿ ನಾವು ಟೆನ್ಷನ್ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಗೂಬೆ ಕೂಡಿಸಿ ಸಿಟ್ಟು ಮಾಡ್ಕೊಂಡು ಅದನ್ನು ಬಿಟ್ಬಿಡಿ ಶಾಂತಂ ತಪಃ ಯಾವತ್ತೂ ಇನ್ನು ಮೇಲೆ ನಾನು ಯಾರು ಏನು ಮಾಡಿದರೂ ಕೋಪಿಸಿಕೊಳ್ಳೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ ಅದಕ್ಕೆ ದೊಡ್ಡ ತಪಸ್ಸು ಇಲ್ಲ ಅಂತಾರೆ ವೇದಕಾಲದ ಋಷಿಗಳು ಮನಸ್ಸು ನೆಮ್ಮದಿಯಲ್ಲಿರುತ್ತೆ ಯಾರು ಬೈದ್ರು ಬೇಜಾರಾಗೋದು ಏನಪ್ಪ ತಪ್ಪು ತಿಳುವಳಿಕೆ ಅಂತ ಬೈದರು ಬಿಟ್ಬಿಡಿ ಅದು ನಾವು ಯಾಕೆ ಇದ್ರು ಗಲಾಟೆ ಮಾಡಬೇಕು ಅವ್ರು ಬೇಕು ಅಂತ ಬೈತಾರ ಏನೋ ತಪ್ಪು ತಿಳುವಳಿಕೆ ಬೈದರು ಬಿಟ್ಬಿಡಿ ಅದನ್ನು ಇನ್ನೊಬ್ಬರು ಟೀಕೆ ಮಾಡಿದಾಗ ಎರಡು ವಿಷಯ ಅದರಲ್ಲಿ ಸತ್ಯಾಂಶ ಎಷ್ಟು ನಾವು ತಿದ್ದುಕೊಳ್ಳುವಂಥ ಮಾತು ಉಂಟೋ ನೋಡಬೇಕು ಇದ್ದರೆ ತಿದ್ದುಕೊಳ್ಳು ಇಲ್ಲ ಬಿಟ್ಬಿಡೋದು ಅಷ್ಟೇ ಅದ್ರ ಕೈ ಹಚ್ಕೊಂಡು ಏನಾಗುತ್ತೆ ಇದು ಶಾಂತಿ ಶಾಂತಂ ತಪ ಜೀವನದಲ್ಲಿ ಎಂದೂ ಯಾವ ವಿಷಯದಕ್ಕೂ ಉದ್ವೇಗಕ್ಕೊಳಗಾಗದೆ ಶಾಂತವಾಗಿ ಬದುಕುವುದು ಉಂಟಲ್ಲ ಅದು ದೊಡ್ಡ ತಪಸ್ಸು ಹೇಳಿದಷ್ಟು ಆಗೋಲ್ಲ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಸಿಟ್ಟು ಮಾಡ್ಕೋಬಾರದು ಅಂತ ಹೇಳಿ ಮರುಕ್ಷಣದಲ್ಲಿ ಸಿಟ್ಟು ಬಂದ್ಬಿಡುತ್ತೆ ಅಷ್ಟು ಸುಲಭ ಅಲ್ಲ ಇದೆಲ್ಲ ನಮ್ಮ ಕೈ ತಪ್ಪಿ ಹೋಗುತ್ತೆ ನಮ್ಮ ಕೈ ನೀರಿ ನಡೆಯುವಂಥದ್ದು ನಮಗೆ ಗೊತ್ತಿಲ್ಲದಂತೆ ಆಗಿಬಿಡುತ್ತೆ ಅದಕ್ಕೆ ಪದೇ ಪದೇ ಋಷಿಗಳು ಹೇಳ್ತಾರೆ ನೀನು ಮನಸ್ಸನ್ನು ಉಲ್ಲಾಸದಿಂದ ಕಳಚಿಕೊಂಡು ಬದುಕಬೇಡ ಸದಾ ಉಲ್ಲಾಸವಾಗಿರು ಖುಷಿಯಾಗಿರು ಯಾವಾಗಲೂ ನಗು ಮುಖದಿಂದ ಇರು ಯಾಕೆಂದರೆ ನಗಲಿಕ್ಕೆ ಶಕ್ತಿ ಕೊಟ್ಟದ್ದು ಮನುಷ್ಯರಿಗೆ ಮಾತ್ರ ಬರೋದು ಪ್ರಾಣಿಗಳಿಗೆ ನಗಲಿಕ್ಕೆ ಬರೋಲ್ಲ ನಾವು ಮನುಷ್ಯರಾಗಿ ಹುಟ್ಟಿ ಮುಖ ಸಿಂಡರ್ಸ್ಕೊಂಡ್ರೆ ಯಾಕೆ ಮನುಷ್ಯರಾಗಿ ಹುಟ್ಟಬೇಕಿತ್ತು ಕಟ್ಟಿಯಲ್ಲಿ ಕಟ್ಟಬೇಕು ಮುಖ ಸಿಂಡರ್ಸ್ಕೊಂಡವ್ರು ಯಾರಾದಿದ್ದರೆ ಗೋಶಾಲೆಯಲ್ಲಿ ಕಟ್ಟಿಬಿಡ್ತೇವೆ ಬರ್ರಿ ನೀವು ಮನೆ ಒಳಗಿರ್ಲಿಕ್ಕೆ ನಾಳೆ ಯಾಕಂದ್ರೆ ನಗಲಿಕ್ಕೆ ಬರೋಲ್ಲ ಸದಾ ನಗ್ತಾ ಇರಬೇಕು ಇನ್ನೊಂದು ಇದು ಡಿ ವಿ ಜಿ ಅವರು ಹೇಳಿದ್ದು ಅದೇ ನಗುವುದು ಉತ್ತಮ ಧರ್ಮ ನಗಿಸಬೇಕು ನಗಬೇಕು ಅದು ಬದುಕು ಮುಖ ಸಿಂಡರ್ಸ್ಕೊಂಡು ಕೂತದ್ರಲ್ಲಿ ಏ ನಮಗೂ ಸುಖ ಇಲ್ಲ ನಮಗೂ ಸುಖ ಇಲ್ಲ ಅದಕ್ಕೆ ಶಾಂತಂ ಮನಃ ಶಾಂತಂ ತಪಃ ಅದಕ್ಕೆ ಆ ಶಾಂತಿ ಬರಬೇಕಾದ್ರೆ ಏನು ಮಾಡಬೇಕು ದಮಸ್ತಪಃ ಶಮಸ್ತಪಃ ದಮ ಮತ್ತು ಶಮ ಶಮದಮಾದಿ ಸಂಪತ್ತಿ ಅಂತ ಹೇಳ್ತಾರೆ ದಮಃ ಅಂದರೆ ನಮ್ಮ ಹೊರಗಿನ ಇಂದ್ರಿಯಗಳನ್ನು ನಾವು ನಿಯಂತ್ರಿಸಬೇಕು ಹೊರಗಿನ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳಿದರೆ ಈ ಟೆನ್ಷನ್ ಇರೋಲ್ಲ ಇಲ್ಲ ಅಂದರೆ ಕಣ್ಣು ನೋಡಿದ್ದು ಅಯ್ಯೋ ಇನ್ನೊಮ್ಮೆ ನೋಡಬೇಕು ಮತ್ತೊಮ್ಮೆ ನೋಡಬೇಕು ಟೆನ್ಷನ್ ನೋಡಿ ಸಿಗಲಿಲ್ಲ ಟೆನ್ಷನ್ ಕೇಳಿದ್ದು ಇನ್ನೊಮ್ಮೆ ಕೇಳಬೇಕು ಯಾವುದೋ ಇನ್ನೊಮ್ಮೆ ಚಾಡಿತಾರೆ ಉಪನಿಷತ್ತಲ್ಲ ಚಾಡಿತಾರೆ ಕೇಳಬೇಕು ಅಯ್ಯೋ ಕೇಳಿದ್ದಿಲ್ಲ ಟೆನ್ಷನು ಅದರಲ್ಲಿ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಇಂದ್ರಿಯಗಳು ಅವುಗಳನ್ನು ಕೇಟರ್ ಮಾಡಲಿಕ್ಕೆ ಆಗದೇ ಇದ್ದಾಗ ಅವ್ರು ನಮ್ಮನ್ನು ಟೆನ್ಷನ್ ಕೂಡ ನಿಲ್ಲಿಸಿ ಅದರಿಂದ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೋ ನೀನು ಹೇಳಿದಾಗ ಕೇಳು ಹಾಗೆ ಮಾಡು ಅವುಗಳು ಹೇಳಿದಾಗ ಕುಣಿಬೇಡ ದಮಸ್ತಪ ಅದು
ನಿನ್ನ ಇಂದ್ರಿಯಗಳು ನಿನ್ನ ಅಧೀನದಲ್ಲಿ ಇರುವುದುಂಟಲ್ಲ ಅದು ದೊಡ್ಡ ತಪಸ್ಸು, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಆ ಇಂದ್ರಿಯಗಳನ್ನು ಮನಸ್ಸಿಟ್ಟುಕೊಳ್ಬೇಕಾಗಿದ್ದರೆ ಅದಕ್ಕೇನು ಮಾಡಬೇಕು ಸ್ವಾಮಿ? ನನಗೆ ಮಾಡಬೇಕು ದೊಡ್ಡ ಅದು ಕೇಳೋದಿಲ್ಲಲ್ಲ ನನ್ನ ಇಂದ್ರಿಯ, ಅದು ಕ್ಷಮಸ್ತಪ. ಇಂದ್ರಿಯಗಳು ಹೊರಗಿನ ಇಂದ್ರಿಯರು ಹೇಳಿ ಹಾಕಿರ್ಬೇಕಾಗಿದ್ದರೆ ಮೊದಲು ಮನಸ್ಸನ್ನು ಹಿಡಿತದೆ. ಕ್ಷಮ ಅಂದರೆ ಮನಸ್ಸಿನ ನಿಗ್ರಹ. ಮನಸ್ಸನ್ನು ಮೊದಲು ಹಿಡಿತದಲ್ಲಿ ಇಟ್ಟುಕೋ. ನಿನ್ನ ಮನಸ್ಸು ಹುಚ್ಚು ಕಟ್ಟದೇ ಇದ್ದರೆ ಈ ಇಂದ್ರಿಯಗಳು ಹುಚ್ಚು ಕಟ್ಟೋದೇ ಇಲ್ಲ. ಮನಸ್ಸು ಹೇಳಿದಾಗ ಮಾಡೋದು, ನೋಡಬೇಕು ಅಂತ ಆಸೆ ಆಗೋದು ಕಣ್ಣಿಗಲ್ಲ ಮನಸ್ಸಿಗೆ. ಮನಸ್ಸು ಕಣ್ಣಿಗೆ ಹೇಳುತ್ತೆ ನೋಡು, ಕೇಳಬೇಕು ಅಂತ ಆಸೆ ಆಗೋದು ಮನಸ್ಸಿಗೆ, ಕಿವಿ ಹೇಳುತ್ತೆ ಕೇಳುತ್ತೆ. ಈ ಇಂದ್ರಿಯಗಳು ಕೆಲಸ ಮಾಡೋದು ಮನಸ್ಸು ಹೇಳಿದ ಹಾಗೆ. ಅವಕ್ಕೆ ಸ್ವಂತಕ್ಕೆ ಮನಸ್ಸಿಲ್ಲ, ಅವಕ್ಕೆ ನೋಡಬೇಕು ಅಂತಿಲ್ಲ ನೋಡಬಾರ್ದು ಅಂತಿಲ್ಲ. ಮನಸ್ಸು ಮೆಸೇಜ್ ಕೊಡುತ್ತೆ ಹಾಗೆ ಮಾಡ್ತಾನೆ. ಸೊ ಮನಸ್ಸನ್ನೇ ನೀನು ಹೇಳ್ತಾ ಇಟ್ಕೋ. ಯಾವುದು ನೋಡಬೇಕು ಯಾವಾಗ ನೋಡಬೇಕು ನನಗೆ ಬಿಟ್ಟದು, ಮನಸ್ಸು ಹೇಳಿದಾಗ ನಾನು ಕೇಳೋಲ್ಲ. ಅದು ಅದು ಶಮ. ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ಇಟ್ಟುಕೋ, ಅದಕ್ಕೋಸ್ಕರ ನಿನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೋ. ಅದು ದೊಡ್ಡ ತಪಸ್ಸು. ಇದೆಲ್ಲ ಸಾಮಾನ್ಯರಿಗೆ ಆಗುವಂಥ ಸಂಗತಿಯೇ ಅಲ್ಲ. ಜೀವಮಾನ ಇಡೀ ಪ್ರಯತ್ನ ಮಾಡಿದರೂ ಒಮ್ಮೊಮ್ಮೆ ಆಗೋಲ್ಲ. ಇದು ಕ್ಷಮಸ್ತಪ. ಆ ಮನಸ್ಸು ನಿಯಂತ್ರಣಕ್ಕಿಟ್ಟುಕೊಂಡ್ರೆ ಅದರಿಂದ ಶಾಂತಂ ತಪ, ಶಾಂತಿ ನೆಮ್ಮದಿ ಸಾಧ್ಯ. ಆಮೇಲೆ ಅದರ ನಂತರ ನಡೆಯಲಿ, ಇದು ಮಾನಸಿಕ ಸ್ಥಿತಿಯಲ್ಲಿ ಹೇಳಿದರು. ಆಮೇಲೆ ಹೇಳ್ತಾರೆ ದಾನಂ ತಪ, ಯಜ್ಞಂ ತಪ, ದಾನಂ ತಪ. ನಾವು ದೊಡ್ಡ ತಪಸ್ಸು ಇರುವಂದರೆ ನಮ್ಮಲ್ಲಿ ಇದ್ದದ್ದಲ್ಲ, ನಮ್ಮಲ್ಲಿ ಏನಿದೆ ಸರ್ಪ್ಲಸ್ ಇದ್ದದ್ದಲ್ಲ ಇನ್ನೊಬ್ಬರಿಗೆ ಹಂಚುವುದು ತಪಸ್ಸು. ಕೃಷ್ಣ ಹೇಳ್ತಾನೆ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇ ವತತ್. ಜೀವನದಲ್ಲಿ ಮಾಡಬೇಕಾದ ಮೂರು ಕರ್ಮ ಅಂದರೆ ಯಜ್ಞ, ದಾನ ಮತ್ತು ತಪಸ್ಸು. ತಪಸ್ಸು ಹೇಳಿ, ದಾನವೇ ತಪಸ್ಸು. ದಾನ ಅಂದರೆ ಈಗ ನಮ್ಮಲ್ಲಿ ಏನಿದೆಯೋ ಅದನ್ನು ಇನ್ನೊಬ್ಬರಿಗೆ ಕೊಡು. ಈ ಕೆಲವು ದಾನ ಅಂತಂದರೆ ಕೆಲವು ಸರ್ತಿ ಏನೋ ಗ್ರಹಚಾರಕ್ಕೆ ಎಷ್ಟು ಕೊಡ್ತಾರೆ ಪುರೋಹಿತರು, ಅದು ಅಷ್ಟು ದಾನ ಮಾಡಬೇಕಾದ್ರೆ ನೀವು ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡಿ ದಾನ ಮಾಡಬೇಕು, ಯಾಕೆಂದರೆ ಅದು ನಮ್ಮಲ್ಲಿ ಏನು ಇದೆಯೋ ಅದನ್ನು ಇನ್ನೊಬ್ಬರ ಜೊತೆಗೆ ಹಂಚಿ ಬದುಕುವುದು ದಾನ. ಮತ್ತು ಅದಕ್ಕೋಸ್ಕರ ಪ್ರಚಾರ ಬಯಸದೇ ಇರುವುದು. ಒಬ್ಬ ಮನುಷ್ಯ 1,000 ರೂಪಾಯಿ ಇದ್ದವ, 10 ರೂಪಾಯಿ ದಾನ ಮಾಡುವುದು ಎಷ್ಟು ದೊಡ್ಡ ಕೆಲಸವೋ, 10 ರೂಪಾಯಿ ಇದ್ದವನು 1 ರೂಪಾಯಿ ಕೊಡುವುದು ಅಷ್ಟೇ ದೊಡ್ಡ ಪುಣ್ಯ. ಯಾಕೆಂದರೆ ರೇಷಿಯೋ ಏನು, ಏ ಅವರು 100 ರೂಪಾಯಿ ಕೊಟ್ಟಿದ್ರೆ ನೀನು 10, ಅಲ್ಲ ಅವ್ರು 1,000 ಇತ್ತು 100 ಕೊಟ್ಟು, ಅವರು 1/10 ಕೊಟ್ಟು, ನೀನು 10 ರೂಪಾಯಿ ಇದ್ದ 1 ರೂಪಾಯಿ ಕೊಡು, ಆಯಿತು ಅಷ್ಟೇ ಪುಣ್ಯವಂತ ಅವನಿಗೆ. 10 ರೂಪಾಯಿ ಇದ್ದ 1 ರೂಪಾಯಿ ಕೊಟ್ಟರೆ ಅವನು ಅಷ್ಟೇ ಪುಣ್ಯವಂತ. ಆದರೆ ಪ್ರಾಮಾಣಿಕವಾಗಿ ಕೊಡು, ನಿರ್ವ್ಯಾಜವಾಗಿ ಕೊಡು, ಮತ್ತು ಅದಕ್ಕೆ ಪ್ರತಿಫಲವನ್ನು ಬಯಸಬೇಡ, ಪ್ರಚಾರವನ್ನು ಬಯಸಬೇಡ. ಅಯಂತು ಲೋಕಃ ಅಸೌತು ಲೋಕಃ ಮೌನಸ್ಯ ಅಯಂ ಮಾನಸ್ಯ ಕೀರ್ತಿತ ಅಂತ ಭಾರತದಲ್ಲಿ ಒಂದು ಮಾತು ಹೇಳ್ತಾರೆ. ನೀವು ಇಲ್ಲಿ ದಾನ ಮಾಡಿದರೆ ಅಯಂತು ಲೋಕಃ ಮೌನಸ್ಯ, ನಾನು ದಾನ ಮಾಡಿದೆ ಅಂತ ಹೆಗ್ಗಳಿಕೆ ಹೇಳದೆ ಕೂತರೆ ಆ ಪುಣ್ಯ ಅಲ್ಲಿಗೆ ಹೋಗುತ್ತೆ. ನಾನು ಅವನು ಇಷ್ಟು ದಾನ ಮಾಡಿಬಿಟ್ಟೆ, ಇವನು ಇಷ್ಟು ದಾನ ಮಾಡಿಬಿಟ್ಟೆ, ದಯವಿಟ್ಟು ನಾನು ದಾನ ಮಾಡುವಂತಹ ಫೋಟೋವನ್ನು ಪೇಪರ್ನಲ್ಲಿ ಹಾಕಿಸಿಬಿಡಿ. ಹಾಕಿದರೆ ಅಯಂತು ಲೋಕ ಮಾನಸ್ಯ, ಪಬ್ಲಿಸಿಟಿಯ ಲೋಕ ಇದು. ನೀನು ಆಯಿತು ಮೈನಸ್ ಆಯ್ತು, ಅಲ್ಲಿ ಹೋಗದೇ ಇಲ್ಲ ಅದನ್ನು. ನೀನು ಮಾಡಿದ ಪುಣ್ಯ ಪುಣ್ಯವೇ ಇಲ್ಲ, ನೀನು ಪ್ರಚಾರದಲ್ಲಿ ಮೈನಸ್ ಮಾಡಿಕೊಂಡು. ಹಾಗಾಗಿ ಕೊಟ್ಟಿದ್ದೇನೆ ನಮ್ಮದೇನು ಗೊತ್ತಂತ ಹಣೆ ಬರಹ. ಯಾರೊಬ್ಬ ಭಿಕ್ಷುಕ ಇರ್ತಾನೆ, ಸ್ವಾಮಿ 2 ದಿವಸ ಆಯಿತು ಊಟ ಮಾಡಿದೆ ಏನಾದರೂ ಕೊಡಿ ಅಂತಾನೆ. ಇವನು ಭಾಳ ದೊಡ್ಡ ಔದಾರ್ಯದಿಂದ 10 ಪೈಸೆ ಹಾಕ್ತಾನೆ. 10 ಪೈಸೆ ಹಾಕಿ ಆಮೇಲೆ ಎಷ್ಟು ಪ್ರಚಾರ ಆಗಬೇಕಂತ, ಅಲ್ಲಿ ಒಬ್ಬ ಇದ್ದ ಸತ್ತೋಗಲಿ ಅಂತ 10 ಪೈಸೆ ಹಾಕಿಬಿಟ್ಟೆ ಅಂತ 10 ಅಂತ ಹೇಳ್ತಾನೆ. ಅಲ್ಲೇ ಇವನು ಇವನು 15 ಸಾಕಿದ್ದ, ಇವನು 10 ಪೈಸೆ ಹಾಕಿದ್ರು ಸತ್ತೋಗಲಿ ಅಂತ. ಆಮೇಲೆ ಹೇಳಿ ಸತ್ತು ಹೋಗಲಿ ಅಂತ 10 ಪೈಸೆ ಹಾಕಿಬಿಟ್ಟು ಸುಮ್ಮನೆ ಅಂದ್ರೆ ಹೋಗಬಾರ್ದ? ನಾವು ಮಾಡಿದ ಪುಣ್ಯವನ್ನು ಕಳ್ಕೊಳ್ಳೋದು ಹೇಳಿಕೊಂಡು ಅಥವಾ ಪೇಪರ್ನಲ್ಲಿ ಹಾಕಿಕೊಂಡು ದಾನ ಕೊಡಬೇಕಾಗಿದ್ದರೆ ನಾನು ಚೆಕ್ ಕೊಡೋದು, ನೀವು ಹೀಗೆ ತಗೊಳ್ಳೋದನ್ನು ಕ್ಯಾಮ್ರಾದಲ್ಲಿ ಕ್ಲಿಕ್ ಆಗಬೇಕು, ನಾಳೆ ಪೇಪರ್ನಲ್ಲಿ ಬರೋದು. ಇದ್ರ ಕೊಟ್ಟದೇ ಅಂಡ ಈ ಮನೋ ಉಡುತ್ತೆ. ದಾನಂ ತಪಃ ಅಂದರೆ ಯಾವ ಪ್ರಶಸ್ತಿಯನ್ನು ಯಾವ ಪ್ರಚಾರವನ್ನು ಬಯಸದೆ ಭಗವಂತ ಪ್ರೀತನಾಗಲಿ ಅಂತ ನಿನ್ನನ್ನು ಇದ್ದದ್ದನ್ನು ನಿರ್ವ್ಯಾಜವಾಗಿ ಕೊಡ್ತೀಯಲ್ಲ ಅದು ದೊಡ್ಡ ತಪಸ್ಸು. ಯಾಕಂದರೆ ಸುಲಭಲ್ಲ ಅದು, ಅದಲ್ಲ ದಾನ ಕೊಡಬೇಕಾದ ಕೂಡ ನಾವು ಏನು ಮಾಡ್ತೇವೆ ಗೊತ್ತಾ? ಉದ್ದಾರಕ್ಕಂತೆ ಪಾಲಿಸಿ ನಮ್ಮದು ಕೂಡ. ಉದ್ದಾರಕ ಏನು ಮಾಡಿದ? ತನ್ನ ಮನೆಯಲ್ಲಿದ್ದಂಥ ಆಶ್ರಮದಲ್ಲಿದ್ದ ದೊಡ್ಡ ಋಷಿಯವನು ಮಾಡಿದ್ದೇನು, ತನ್ನ ಆಶ್ರಮದಲ್ಲಿರ್ತಕ್ಕಂಥ
ದನಗಳು ಮತ್ತೇನಿದೆ ಅವರು ಒಂದಿಷ್ಟು ತೋಟ ದನ ದನಗಳಲ್ಲಿ ಒಳ್ಳೆ ಒಳ್ಳೆ ದನಗಳನ್ನೆಲ್ಲ ಮಗ ಅಳಿಯ ಸೋದರ ಮಾವ ಎಲ್ಲರಿಗೂ ಕೊಟ್ಟ ಆಮೇಲೆ ದೊಡ್ಡ ದನಗಳಿದ್ದವು ಬನ್ನಿ ಬ್ರಾಹ್ಮಣರು ತಗೊಳ್ಳಿ ದನ ದೊಡ್ಡ ದನ ತಗೊಳ್ಳಿಕ್ಕೆ ಬ್ರಾಹ್ಮಣರು ಒಳ್ಳೆ ದನ ಒಳ್ಳೆ ಪೈಕಿಯವರು ನಾವು ಹಾಗೆ ಮಾಡೋದು ಪುರೋಹಿತರು ಹೇಳ್ತಾರೆ ತೆಂಗಿನಕಾಯಿ ಕುಡಿ ಕುಡಿಯ ಇದು ಬೇಡ ದೊಡ್ಡದು ಹೆರವಣೆ ಹೋಗೋದು ಅದು ಕೊಡಿ ಪುರೋಹಿತರಿಗೆ ನಮ್ಮ ಹಳೆಯವರು ಅಷ್ಟೇ ನಮಗೆ ಉಪಯೋಗಗಳಿದೆ ಅಂತದ್ದೆಲ್ಲ ಕೊಡಿ ಪುರೋಹಿತರಿಗೆ ದಾನ ಹಾಕಿ ಅದು ದಾನ ಅಲ್ಲ ನಿಮ್ಮ ಮನೆಯಲ್ಲಿರುವ ತೆಂಗಿನಕಾಯಿ ಇದ್ದದ್ದಲ್ಲಿ ಒಳ್ಳೆಯ ತೆಂಗಿನಕಾಯಿ ಕೊಡಿ ಪಾಪ ಆತ ಅನುಭವಿಸಿ ಅವನು ಸಂತೋಷವಾಗಿ ತಿನ್ನಲಿ ಹೋಗೋದ್ರೆ ಹತ್ತು ಪಟ್ಟು ಪುಣ್ಯದ ಅವರು ಅಲ್ಲ ದಾನ ಏನು ಕೊಡ್ತೀಯೋ ಅದನ್ನು ತಪಸ್ಸಾಗಿ ಕೊಡು ಅದು ಪ್ರಚಾರ ಕೊಡಬೇಡ ಅದೇ ದೊಡ್ಡ ತಪಸ್ಸು ಕೊನೆಗೆ ಯಜ್ಞಂ ತಪಃ